ಹೆಲೋ ಸ್ನೇಹಿತರೆ, ಮುಖವು ಆಕರ್ಷಣೀಯವಾಗಿ ಕಾಣಲು ಪ್ರಮುಖ ಪಾತ್ರವಹಿಸುವುದು ನಮ್ಮ ತುಟಿಗಳು. ಆ ತುಟಿಗಳಿಂದ ಹೊರಬರುವ ನಗು ನಮ್ಮ ಮನವನ್ನು ತಣಿಸುತ್ತದೆ ಹಾಗೂ ಬೇರೆಯವರಿಗೂ ಸಹ ಸಂತೋಷವನ್ನು ತರುತ್ತದೆ. ಕೆಲವರಿಗೆ ಹುಟ್ಟಿದಾಗಿನಿಂದ ತುಟಿಗಳು ಕೆಂಪು ಬಣ್ಣದಲ್ಲಿ ಕೂಡಿರುತ್ತದೆ ಹಾಗೂ ತುಂಬ ಅಂದವಾಗಿರುತ್ತದೆ. ತುಟಿಗಳ ಅಂದಚಂದಕ್ಕೆ ಕೆಲವು ಟಿಪ್ಸ್ಗಳನ್ನು ತಿಳಿಸಲಾಗಿದೆ. 1. ಪ್ರತಿದಿನ ತುಟಿಗಳಿಗೆ ಜೇನುತುಪ್ಪ ಹಾಗೂ ಗ್ಲಿಸರಿನ್ನನ್ನು ಸವರಿಕೊಂಡರೆ ತುಟಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. 2. ಪ್ರತಿದಿನ ದಾಳಿಂಬೆ ರಸವನ್ನು ತುಟಿಗಳಿಗೆ ಸವರಿಕೊಂಡರೆ ತುಟಿಯು ಕೆಂಪು ಬಣ್ಣದ್ದಾಗುತ್ತದೆ. 3. ಚಳಿಗಾಲದಲ್ಲಿ ತುಟಿಗಳು ಒಡೆದು ಹೋಗುವುದರಿಂದ ಮಲಗುವ ಮುನ್ನ ತುಟಿಗಳಿಗೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಸವರಿಕೊಳ್ಳಿ. 4. ತುಟಿಗಳಿಗೆ ನೆನೆಸಿದ ಕೊತ್ತಂಬರಿ ರಸವನ್ನು ತೆಗೆದು ಹಚ್ಚಿದರೆ ತುಟಿ ಒಡೆಯುವುದು ಕಡಿಮೆಯಾಗುವುದು. 5. ಬೀಟ್ರೂಟ್ನ ಒಂದು ಭಾಗವನ್ನು ಚಿಕ್ಕದಾಗಿ ಕತ್ತರಿಸಿ ಅದನ್ನು ತುಟಿಗಳಿಗೆ ಉಜ್ಜಿದರೆ ತುಟಿ ಒಡೆಯುವುದು ಕಡಿಮೆಯಾಗುವುದು. 6. ನಿಂಬೆ ರಸ ಹಾಗೂ ಗ್ಲಿಸರಿನನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ತುಟಿಗಳಿಗೆ ಹಚ್ಚಿದರೆ ತುಟಿ ಒಡೆಯುವುದು ಕಡಿಮೆಯಾಗುತ್ತದೆ. 7. ತುಟಿಗಳಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಲಿಪ್ಸ್ಟಿಕ್ ಬಳಸಿರಿ. 8. ತುಟಿಗಳಿಗೆ ಲಿಪ್ಸ್ಟಿಕ್ ಬಳಸುವ ಮುನ್ನ ತುಟಿಗಳಿಗೆ ಪೆಟ್ರೋಲಿಯಂ ಜೆಲ್ ಬಳಸಿ, ನಂತರ ಲಿಪ್ಸ್ಟಿಕ್ ಹಚ್ಚಿರಿ. 9. ರಾತ್ರಿ ಮಲಗುವ ಮುನ್ನ ಲಿಪ್ಸ್ಟಿಕ್ ಅನ್ನು ತೆಗೆದು ಮಲಗಿರಿ, ಇಲ್ಲದಿದ್ದರೆ ತುಟಿಗಳು ಬಿರುಕು ಬಿಡುವ ಸಂಭವವಿರುತ್ತದೆ. 10. ಲಿಪ್ಸ್ಟಿಕ್ ಹಾಕುವ ಮುನ್ನ ಕೆಲವು ನಿಯಮಗಳಿರುತ್ತದೆ, ಅದನ್ನು ಅನುಸರಿಸಿ. 11. ತುಟಿಗಳಿಗೆ ಲಿಪ್ಸ್ಟಿಕ್ ಹಚ್ಚುವ ಮುನ್ನ ಫೌಂಡೇಶನ್ ಕ್ರೀಮ್ ಹಚ್ಚಿ, ನಂತರ ಲಿಪ್ಸ್ಟಿಕ್ ಹಚ್ಚಿ. ಇದರಿಂದ ಲಿಪ್ಸ್ಟಿಕ್ ತುಂಬ ಹೊತ್ತು ತುಟಿಯ ಮೇಲಿರುತ್ತದೆ. 12. ತುಟಿಗಳು ಯಾವಾಗಲೂ ಅಂದವಾಗಿಯೂ ಹಾಗೂ ಮೃದುವಾಗಿಯೂ ಇರಲು ನಾವು ಆಹಾರದಲ್ಲಿ ವಿಟಮಿನ್ ಬಿ ಮತ್ತು ಇ ಒದಗಿಸುವಂತಹ ತರಕಾರಿ ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು. 13. ಮೇಲ್ತುಟಿ ತೆಳ್ಳಗಿದ್ದು ಕೆಳತುಟಿ ದಪ್ಪ ಇದ್ದರೆ ಲಿಪ್ ಲೈನರ್ ಬಳಸಿ. ಇದರಿಂದ ಮೇಲ್ತುಟಿ ಸಣ್ಣ ದಪ್ಪವಾಗಿ ಕಾಣಲು ಸಹಾಯ ಮಾಡುತ್ತದೆ. 14. ಅವರವರ ಮುಖದ ಬಣ್ಣಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಲಿಪ್ಸ್ಟಿಕ್ ಬಳಸುವುದು ಸೂಕ್ತ.